ಮುಂದಿನ ಸುದ್ದಿ. ನಿರೀಕ್ಷೆಯಂತೆ ಜೆಡಿಎಸ್ ನಾಯಕ ಐನೂರು ಮಂಜುನಾಥ್, ಶಿಕಾರಿಪುರದ ನಾಗರಾಜು ಗೌಡ ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ರು. ಇದೇ ವೇಳೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ನಾಯಕರಾದ ಸಚಿವ ಮಧು ಬಂಗಾರಪ್ಪ, ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಜೇಗೌಡ, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸುಂದರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾಂಗ್ರೆಸ್ ಸೇರ್ಪಡೆಯಾದ ಬಳಿಕ ಈ ಕುರಿತು ಮಾತನಾಡಿರುವಂತಹ ಐನೂರು ಮಂಜುನಾಥ್ ಅವರು, ಯಾವುದೇ ಷರತ್ತುಗಳಿಲ್ಲದೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೇನೆ. ನಾನು ಈ ಹಿಂದೆ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೆ, ಆದರೆ ಈಗ ಅಂತ ಯಾವ ಕಂಡೀಷನ್ ಕೂಡ ಹಾಕಿಲ್ಲ. ಬಹಳ ದೊಡ್ಡ ಸಂಖ್ಯೆಯ ನಾಯಕರು ಜೊತೆಗಿದ್ದಾರೆ. ಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನನ್ನ ಎಲ್ಲ ಶ್ರಮ ಹಾಕ್ತೀನಿ. ಕೆಲವು ಜಿಲ್ಲಾ ನಾಯಕರು ಸಿಲ್ಲಿಯಾಗಿ ಮಾತನಾಡಿರ್ಬೋದು, ಆ ಬಗ್ಗೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ತಾರೆ ಎಂದು ಹೆಸರನ್ನು ಉಲ್ಲೇಖಿಸದೆ ಶಿವಮೊಗ್ಗದ ಕಾಂಗ್ರೆಸ್ ಮುಖಂಡ ಎಚ್ ಸಿ ಯೋಗೇಶ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಐನೂರು ಮಂಜುನಾಥ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲು ಶಿವಮೊಗ್ಗ ಕಾಂಗ್ರೆಸ್ ಮುಖಂಡ ಎಚ್ ಸಿ ಯೋಗೇಶ್ ವಿರೋಧ ವ್ಯಕ್ತಪಡಿಸಿದರು. ಈ ಮೊದಲು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿ ಈಗ ಪಕ್ಷ ಸೇರ್ಪಡೆ ಅವರ ಮನೆ ಬಾಗಿಲನ್ನು ತಟ್ಟಿದ್ದಾರೆ. ಮಂಜುನಾಥ್ ವರ್ಷದಲ್ಲಿ ಮೂರು ಕಾಲ ಬಂದಾಗ ಮೂರು ಪಕ್ಷ ಬದಲಾಯಿಸ್ತಾರೆ. ಚಳಿಗಾಲದಲ್ಲಿ ಬಿಜೆಪಿ, ಬೇಸಿಗೆಯಲ್ಲಿ ಕಾಂಗ್ರೆಸ್, ಬಾಗಿಲು ನಂತರದಲ್ಲಿ ಜೆಡಿಎಸ್ ಪಕ್ಷ ಸೇರಿದರು. ಈಗ ಮಳೆಗಾಲದಲ್ಲಿ ಮತ್ತೆ ಕಾಂಗ್ರೆಸ್ ಕದ ತರ್ತಿದ್ದಾರೆ ಅಂತ ಯೋಗೇಶ್ ಲೇವಡಿಯನ್ನು ಮಾಡಿದರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐನೂರು ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಬರಬೇಕು ಅಂತ ಭಾರಿ ಕಷ್ಟಪಟ್ಟರು. ಅದರಲ್ಲಿ ಸಾಕಷ್ಟು ಗೊಂದಲ ಇತ್ತು, ಸಾಕಷ್ಟು ಆಕಾಂಕ್ಷೆಗಳಿದ್ದರು. ಮಾಜಿ ಶಾಸಕರಾದಂಥ ಚಂದ್ರಪ್ಪ ಅವ್ರ ಮಗ ಎಚ್ ಸಿ ಯೋಗೇಶ್ ಅವರು ಟಿಕೆಟ್ ತಗೊಂಡ್ರು, ಆದರೆ ಗೆಲ್ಲಲಿಲ್ಲ. ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದಾಗ ಬಿಜೆಪಿಯಲ್ಲಿ MLC ಆಗಿದ್ದಂತಹ ಐನೂರು ಮಂಜುನಾಥ್ ತುಪ್ಪಕ್ಕನ್ಬಿಟ್ಟು ಕಾಂಗ್ರೆಸ್ಗೆ JDSಗೆ ಶಿಫ್ಟ್ ಆದರು. JDSಯಿಂದ ಟಿಕೆಟ್ ತಗೊಂಡ್ರು, ಗೆಲ್ಲಲಿಲ್ಲ. ಬಿಜೆಪಿಯಲ್ಲಿ MLC ಆಗಿದ್ದಂಥ ಐನೂರು ಮಂಜುನಾಥ್ ಅವರು BJPಯನ್ನು ಬಿಟ್ಟು ವಿಧಾನಸಭಾ ಚುನಾವಣೆಯಲ್ಲಿ JDS ಸೇರ್ಕೊಂಡು JDSನಲ್ಲಿ ಸೋತು ವಿಧಾನಸಭಾ ಚುನಾವಣೆ ಬಳಿಕ JDSಅನ್ನು ಬಿಟ್ಟು ಇದಕ್ಕೆ ಮತ್ತೆ ಕಾಂಗ್ರೆಸ್ಗೆ ಬಂದವರು. ಎಚ್ ಸಿ ಯೋಗೇಶ್ ಅವ್ರಿಗೂ ಮತ್ತು ಐನೂರು ಮಂಜುನಾಥ್ ಅವ್ರಿಗೂ ಒಂಥರ ಕೋಲ್ಡ್ ವಾರ್ ನಡೀತಿತ್ತು. ಸೀಸನ್ಗೊಂಥರ ಪಕ್ಷ ಬದಲಾಯಿಸ್ತಾರೆ ಐನೂರು ಮಂಜುನಾಥ್ ಅವರು ಅಂತ. ಐನೂರು ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತೋ ಅಥವಾ ಐನೂರು ಮಂಜುನಾಥ್ ಅವ್ರಿಗೆ ಲಾಭ ಆಗುತ್ತೋ ಗೊತ್ತಿಲ್ಲ. ಐನೂರು ಮಂಜುನಾಥ್ ಅವ್ರಿಗಂತೂ ಲಾಭ ಆಗಲ್ಲ. ಲಾಭ ಆಗಬೇಕಂದ್ರೆ MP ಟಿಕೆಟ್ ಸಿಗಬೇಕು, ಅದಷ್ಟು ಸುಲಭ ಅಲ್ಲ. ಅದ್ರ ಹೊರತಾಗಿ ನಾನು ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಎಲೆಕ್ಷನ್ನು ಗೆದ್ಕೊಳ್ಳೋ ಎಲ್ಲ ಎಲೆಕ್ಷನಲ್ಲಿ ಸಕ್ರಿಯವಾಗಿಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ಹೇಳೋರೆ, ಮತ್ತೊಂದು ಕಡೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ರೆಬಲ್ ಆಗಿಬಿಟ್ಟಿದ್ರು. ನಾನು ಸ್ಪರ್ಧಿಸಬೇಕು ಕಾಂಗ್ರೆಸ್ಸಲ್ಲಿ ಅಂದ್ಬಿಟ್ಟು ನಾಗರಾಜ್ ಅವರು ಕೊನೆ ಕ್ಷಣದಲ್ಲಿ ಕಳೆದ ಬಾರಿ ಸೋತಿದ್ದಂಥ ಗೋಣಿ ಮಾಲತೇಶ್ ಅವ್ರಿಗೆ ಟಿಕೆಟನ್ನು ಕೊಟ್ಟರು. ವಿಜಯೇಂದ್ರ ಎದುರಿಗೆ ಅವರು ಗೆಲ್ಲಲಿಲ್ಲ, ಅವರು ಸೋತರು. ಈಗ ಅವರು ಕೂಡ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಈಗ ನಾಗರಾಜ್ ಗೌಡರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಇದೇ ವೇಳೆ ಮಾತಾಡಿದಿರುವಂಥ ಐನೂರು ಮಂಜುನಾಥ್ ಅವರು, ನಾನು ಪಕ್ಷಕ್ಕಾಗಿ ದುಡಿದೀನಿ ಅಂದವರೆ DK ಶಿವಕುಮಾರ್ ಅವರು ಮಾತಾಡ್ತಾ, ಎಲ್ಲ ನದಿಗಳು ಹೊಳೆ ಎಲ್ಲ ಹೇಳಿದ್ರು ಎಲ್ಲ ಬಂದ ಕಡೆ ಕಾಂಗ್ರೆಸ್ ಇದು ಸಮುದ್ರಕ್ಕೆ ಸೇರ್ಕೋಬೇಕು, ಕಾಂಗ್ರೆಸ್ಸಿಗೆ ಸಮುದ್ರ ಇದ್ದಂಗೆ ಅಂತ ಹೇಳೋರೆ. ಹಂಗನ್ಬಿಟ್ಟು ನಾವು ಯಾವುದೇ ಕಂಡೀಷನ್ನು ಅಥವಾ ಯಾವುದೇ ಆಶ್ವಾಸನೆ ಕೊಟ್ಟವ್ರನ್ನೇನು ಕರ್ಕೊಂಡಿಲ್ಲ, ಸ್ವಇಚ್ಛೆಯಿಂದ ಬಂದವ್ರು ನಾವು ವೆಲ್ಕಮ್ ಮಾಡಿದ್ದೀವಿ ಅಂತ ಹೇಳೋರೆ. ಹೀಗಾಗಿ ಐನೂರು ಮಂಜುನಾಥ್ ಅವರ ಮುಂದಿನ ನಡೆ ಏನು, ನಾಗರಾಜ್ ಅವರ ಮುಂದಿನ ನಡೆಯನ್ನು 2028 ಶಿಕಾರಿಪುರ ಟಿಕೆಟ ಏನು, ಇವೆಲ್ಲ ಗೊತ್ತಾಗಬೇಕು. ಬಟ್ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ BY ವಿಜಯೇಂದ್ರ ಅವರ ವಿರುದ್ಧ ಪಕ್ಷವನ್ನು ಗೆಲ್ಲಿಸೋದಕ್ಕಾಗಿ ಯಾವುದೇ ಅಭ್ಯರ್ಥಿ ಹಾಕಿದ್ರು ಗೆಲ್ಲಿಸೋದಕ್ಕೆ ನಾವೆಲ್ಲ ಹೋರಾಡ್ತೀವಿ ಅನ್ನೋ ಪಣವನ್ನು ತೊಟ್ಟಿದ್ದಾರೆ. ಬಟ್ ಏನಾದರೂ ಲೋಕಸಭೆ ಕಾದು ನೋಡಬೇಕು.